ರಾಜ್ಯದಲ್ಲಿ ಆರೋಗ್ಯ ಸಿಬ್ಬಂದಿಯ ಗೋಳನ್ನ ಕೇಳೋರೇ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ ಇದೆ. ಕಳೆದ 3 ತಿಂಗಳುಗಳಿಂದ ಸಂಬಳ ಸಿಗದೆ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಗಣೇಶ ಚತುರ್ಥಿ ದಸರಾ ಎದುರಾದರೂ ಕೂಡ ವೇತನ ಮಾತ್ರ ಸಿಗ್ತಲೇ ಇಲ್ಲ. ಸಂಬಳ ಸಿಗದೆ ಸುಮಾರು 50,000 ಸಿಬ್ಬಂದಿ ಪರದಾಡ್ತಿದ್ದಾರೆ. ಸಮಸ್ಯೆ ನೋಡಿ ಕೂಡ ನೋಡದಂತಾಗಿದ್ದಾರ ಆರೋಗ್ಯ ಸಚಿವರು ಅನ್ನೋದು ಸದ್ಯಕ್ಕೆ ಆರೋಗ್ಯ ಸಿಬ್ಬಂದಿಯ ಪ್ರಶ್ನೆ. ಸಂಬಳ ಸಿಗದೆ ಸುಮಾರು 50,000 ಮಂದಿ ಆರೋಗ್ಯ ಸಿಬ್ಬಂದಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆರೋಗ್ಯ ಸಚಿವರ ಗಮನಕ್ಕೆ ಬಂದರೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಅಥವಾ ಸ್ಪಂದನೆ ಅವರಿಂದ ಲಭ್ಯವಾಗ್ತಿಲ್ಲ ಅನ್ನೋದು ಆರೋಗ್ಯ ಸಿಬ್ಬಂದಿಗಳ ಮತ್ತಷ್ಟು ಅಳಲಿಗೆ ಕಾರಣವಾಗ್ತಾ ಇದೆ. ಹಬ್ಬಗಳು ಸಾಲು ಸಾಲು ಮುಗಿದು ಹೋದರೂ ಕೂಡ ಸಂಬಳ ಮಾತ್ರ ಆಗ್ತಾ ಇಲ್ಲ ಅನ್ನೋದು ಆರೋಗ್ಯ ಸಿಬ್ಬಂದಿಯ ಆರೋಪವಾಗಿದೆ. 50,000ಕ್ಕೂ ಅಧಿಕ ಮಂದಿ ಆರೋಗ್ಯ ಸಿಬ್ಬಂದಿಗೆ ಸಂಬಳವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಣಪತಿ, ಹೇಳಿ ಕೇಳಿ ಆರೋಗ್ಯ ಸಿಬ್ಬಂದಿಗಳಿಗೆ ಎಲ್ಲ ವಿಚಾರದಲ್ಲೂ ಕೂಡ ಅದರಲ್ಲೂ ಕೋವಿಡ್ ನಂತರದಲ್ಲಿ ಪ್ರಿಯಾರಿಟಿ ಬೇಸಸ್ ಮೇಲೆ ಅವರಿಗೆ ಸಂಬಂಧಪಟ್ಟ ಕೆಲಸಗಳಾಗಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರದ ಪ್ರತಿನಿಧಿಗಳು ಹೇಳಿಕೆಗಳನ್ನು ನೀಡ್ತಿದ್ದಾರೆ. ಆದರೆ ಕೊಡೋ ಸಂಬಳನೇ ಕೊಡ್ತಿಲ್ಲ, ವಿಳಂಬವಾಗ್ತಿದೆ ಅನ್ನೋದು ಆರೋಪ. ಯಾಕಂತಂದ್ರೆ ಕೋವಿಡ್ ಟೈಮ್ ಅಲ್ಲಿ ನಮ್ಗೆ ದೇವ್ರ ರೀತಿ ಕಂಡಿರುವಂತದ್ದು ಡಾಕ್ಟರ್ಗಳಿರ್ಬೋದು, ನರ್ಸ್ಗಳಿರ್ಬೋದು, ಹೀಗೆ ಆರೋಗ್ಯ ಇಲಾಖೆ ಪ್ರತಿಯೊಬ್ಬ ಸಿಬ್ಬಂದಿ ಕೂಡ ನಮ್ಮನ್ನ ಒಂಥರ ದೇವ್ರ ತರನೇ ಕಂಡಿರುವಂತ ಪ್ರತಿಯೊಬ್ಬರಿಗೆ. ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ಅಷ್ಟೊಂದು ಕೆಲಸಗಳನ್ನ ಮಾಡಿರುವಂತದ್ದು. ಅದಾದ ನಂತರ ಸರ್ಕಾರ ಅವರಿಗೆ ಯಾವ ರೀತಿಯಲ್ಲಿ ಪ್ರಯಾರಿಟಿ ಕೊಡ್ತಾ ಇದೆ ಅನ್ನೋದು ಕೂಡ ಸಾಕಷ್ಟು ನಾವು ಗಮನ ಹರಿಸ್ಬೇಕಾಗತ್ತೆ. ಸರಿಸುಮಾರು ನ್ಯೂಸ್ಫಸ್ಟ್ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ರಾಜ್ಯದ ಸರಿಸುಮಾರು ಒಂದು 50,000 ಜನಕ್ಕೆ, ಅಂದ್ರೆ ಆ ವೈದ್ಯರಿಂದ ಹಿಡಿದು ಡಿ ಗ್ರೂಪ್ ಉದ್ಯೋಗಿಗಳವರೆಗೂ ಕೂಡ, ಸಿಬ್ಬಂದಿವರೆಗೂ ಕೂಡ ಇದುವರೆಗೂ ಕೂಡ 3 ತಿಂಗಳ ಸಂಬಳ ಆಗಿಲ್ಲ. ಈ ಸಂಬಂಧಪಟ್ಟಂಗೆ ಆರೋಗ್ಯ ಇಲಾಖೆಯ ಪ್ರತಿಯೊಬ್ಬ ಸಿಬ್ಬಂದಿಗಳು ಕೂಡ ದೂರು ಕೂಡ ಕೊಟ್ಟಿರುವ, ಅಂದ್ರೆ ಮನವಿ ಕೂಡ ಮಾಡಿರುವಂತದ್ದು. ಸರಿಸುಮಾರು 3 ತಿಂಗಳ ಸಂಬಳಗಳನ್ನ ಆದಷ್ಟು ಬೇಗ, ಅಂದ್ರೆ ಸರಿಯಾದ ಸಮಯಕ್ಕೆ ಕೊಡಿ ಅನ್ನೋದು. ಸ್ಮಿತಾ, ಇದ್ರಲ್ಲಿ ನೀವು ಗಮನಿಸಬೇಕಾಗತ್ತೆ, ವಾರ್ಷಿಕ ಬಜೆಟ್ ಅಂದ್ರೆ ಆರ್ಥಿಕ ಇಲಾಖೆ ಆರೋಗ್ಯ ಇಲಾಖೆಗೆ ಇಷ್ಟಂತ ಬಜೆಟ್ ಅಂತ ಎತ್ತಿಟ್ಟಿರುತ್ತೆ. ಈ ಹಿನ್ನೆಲೆಯಲ್ಲಿ 1 ವರ್ಷದ ಆರ್ಥಿಕ ಬಜೆಟ್ ಅಲ್ಲಿ ಆರೋಗ್ಯ ಇಲಾಖೆಗೆ ಇಷ್ಟಂತ ಇರುವಾಗ ಯಾಕೆ ಇವರು ಮೀನ ಮೇಷ ಎಣಿಸ್ತಾ ಇದಾರೆ? ಅಂದ್ರೆ ವೇತನಕ್ಕೆ ತಾರತಮ್ಯ ಅನ್ನೋದಕ್ಕಿಂತ ಸಮಯ, ಸರಿಯಾದ ಸಮಯಕ್ಕೆ ಸಂಬಳ ಕೊಡಲ್ಲ ಅಂದ್ರೆ 3 ತಿಂಗಳ ಯಾಕೆ ಅಷ್ಟು ನಿಧಾನವಾಗಿ ಕೊಡುವಂತದ್ದು ಅನ್ನೋದು ಕೂಡ ಈಗ ಆರೋಗ್ಯ ಸಿಬ್ಬಂದಿಯ ಅಳಲಾಗಿರುವಂತದ್ದು. ಈ ಸಂಬಂಧಪಟ್ಟಂಗೆ ದೂರು ಕೂಡ ನೀಡಿರುವಂತದ್ದು, ಇದುವರೆಗೂ ಕೂಡ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆಯೋ ಅಥವಾ ಆರೋಗ್ಯ ಇಲಾಖೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ಯೋ ಅನ್ನೋದು ಗೊತ್ತಿಲ್ಲ. ಬಟ್ ಆರೋಗ್ಯ ಸಿಬ್ಬಂದಿಗಳು ವೇತನ ಇಲ್ಲದೆ ಅಳಲು ತೋಡ್ಕೊಳ್ತಿರುವಂತದ್ದು ನಿಜ ಆಗಿದೆ ಸ್ಮಿತಾ. ರೈಟ್, ಈ ಬಗ್ಗೆ ಮಾತನಾಡಲಿಕ್ಕೆ ಸಿಬ್ಬಂದಿಗಳ ಯೂನಿಯನ್ನ ಗೌರವಾಧ್ಯಕ್ಷರು ಮುನಿರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸೋ ಪ್ರಯತ್ನ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಈಗ ಸಂಬಳ ಆನ್ ಟೈಮ್ ಆಗಬೇಕು, ಬಜೆಟ್ನಲ್ಲೂ ಕೂಡ ಪ್ರತ್ಯೇಕವಾಗಿ ಎತ್ತಿಡೋಕ್ಕಾಗುತ್ತೆ, ಎತ್ತಿಡೋ ಪ್ರಕ್ರಿಯೆ ಇದೆ, ಆದರೂ ವೇತನ ವಿಳಂಬವಾಗ್ತಾ ಇರೋದು ಆರೋಗ್ಯ ಸಚಿವರ ಗಮನಕ್ಕೆ ತಂದಿದ್ದೀರಾ ಇದನ್ನ ಅಂತ ಹೇಳಿ? ಬಹಳಷ್ಟು ಸಲ ಮಾನ್ಯ ಆರೋಗ್ಯ ಸಚಿವರ ಗಮನಕ್ಕೆ ತಂದಿದ್ದೀನಿ. ರೆಸ್ಪಾನ್ಸ್ ಏನು ಸಿಕ್ಕಿಲ್ವಾ ಸರ್? ಅವರು ಫೋನ್ ಮಾಡಿದ್ರು ಸಿಕ್ಕಿಲ್ಲ. ಅವರನ್ನು ಪರ್ಸನಲ್ ಆಗಿ ಕಂಡು ಅವರ ಚೇಂಬರ್ ಅಲ್ಲಿ ಬಹಳಷ್ಟು ಸಾರಿ ಮನವಿ ಮಾಡಿದ್ದೀವಿ, ಲಿಖಿತ ಮೂಲಕವಾಗಿ ನಾವು ಕೊಟ್ಟಿದ್ವಿ, ಆದರೂ ಸಹ ಪ್ರತಿ ತಿಂಗಳು ನಮಗೆ ಸ್ಯಾಲರಿ ಆಗ್ತಾ ಇಲ್ಲ. ಆರೋಗ್ಯ ಸಚಿವರು ಏನ್ ಹೇಳಿದ್ರು, ನೀವು ಈ ಮನವಿಯನ್ನ ತೆಗೆದುಕೊಂಡು ಹೋಗಿ ಅವ್ರ ಸಮ್ಮುಖದಲ್ಲಿ ನಿಂತ? ನಾನು ಇದ್ರ ಬಗ್ಗೆ ಪ್ರಯತ್ನ ಮಾಡಿ ಅಧಿಕಾರಿಗಳಿಗೆ, ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೆ, ಆಯುಕ್ತರಿಗೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ, ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೂ ಈ ದಿನದ ತನಕ ಯಾವುದೇ ಸಾಲ್ವೇಶನ್ ನಮ್ಗೆ ನೌಕರರಿಗೆ ವೇತನದ ವಿಚಾರದಲ್ಲಿ ಇಲ್ಲ. ಆಫ್ಟರ್ ಕೋವಿಡ್ ಅಂತೂ ಪ್ರಿಯಾರಿಟಿ ಬೇಸಿಸ್ ಮೇಲೆ ಆರೋಗ್ಯ ಸಿಬ್ಬಂದಿಗಳ ಸೌಲಭ್ಯವನ್ನ ಒದಗಿಸಬೇಕು ಅನ್ನೋ ರೀತಿಯ ಹೇಳಿಕೆಗಳಂತೂ ಸರ್ಕಾರದ ಕಡೆಯಿಂದ ಬರ್ತಿದೆ. ಹೌದು, ಆದ್ರೆ ಆ ರೀತಿ ಕಾರ್ಯರೂಪಕ್ಕೆ ಬರ್ತಿಲ್ಲ ಅನ್ನೋ ನಿಮ್ಮ ಆರೋಪ ಹಾಗಾದ್ರೆ? ಹೌದು ಖಂಡಿತ ಮೇಡಮ್, ವೇತನದ ವಿಚಾರದಲ್ಲಿ ನೋಡಿ ಮೇಡಮ್, ಒಂದು ಮಾತು ಹೇಳ್ಬಿಡ್ತೀನಿ ತಮ್ಗೆ. ಈಗ ಆರ್ಥಿಕ ಇಲಾಖೆಯಲ್ಲಿ 2021-22 ಸಾಲಿಗೆ ಏಪ್ರಿಲ್ ಇಂದ ಮಾರ್ಚ್ ವೇತನಗಳಿಗಾಗಿ ನಿಗದಿ ಮಾಡಿರ್ತಾರೆ ಅನುದಾನ. ಆದ್ರೆ ಇವ್ರು ಏನ್ ಮಾಡ್ತಾರೆ, ಆರ್ಥಿಕ ಇಲಾಖೆಯಿಂದ ಜಿಲ್ಲಾ ಪಂಚಾಯತ್ಗೆ, ಜಿಲ್ಲಾ ಪಂಚಾಯತ್ಗೆ, ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ, ನಂತರ ವೈದ್ಯಾಧಿಕಾರಿಗಳಿಗೆ ಬಿಡುಗಡೆ ಮಾಡೋದು. ಇದು ವಿಳಂಬ ನೀತಿ ಆಗ್ತಾ ಇದೆ. ಪ್ರತಿ ತಿಂಗಳು ಈಗ ವೈದ್ಯರಾಗಲಿ, ಫಾರ್ಮಸಿ ಆಗಲಿ, ನರ್ಸಿಂಗ್ ಆಫೀಸರ್ ಆಗಲಿ, ಗ್ರೂಪ್ ಡಿ ಆಗಲಿ, ಪ್ರತಿಯೊಬ್ಬರು ಸಂಬಳದ ಮೇಲೆ ನಿಂತಿರ್ತಾರೆ. ಆ ಪ್ರತಿ ತಿಂಗಳು ಸಂಬಳ 1ನೇ ತಾರೀಕು ಬರದೇ ಇದ್ರೆ ಅವರ ಜೀವನ ನಿರ್ವಹಣೆಯಾಗೆ ಒಂದು ಪೇಪರ್ನವನ್ಗಾಗ್ಲಿ, ಹಾಲ್ನವನ್ಗಾಗ್ಲಿ, ಮಕ್ಕಳಿಗೆ ಶಾಲಾ ಫೀಸ್ ಕಟ್ಟೋದಕ್ಕಾಗ್ಲಿ, ಪ್ರತಿಯೊಂದಕ್ಕೂ ನಮಗೆ ತೊಂದರೆ ಆಗ್ತದೆ. 3 ತಿಂಗಳು 4 ತಿಂಗಳ ನಂತರ ವೇತನ ಕೊಟ್ರೆ ನಾವು ಯಾವ ರೀತಿ ಜೀವನ ನಿರ್ವಹಣೆ ಮಾಡೋದು, ಆರೋಗ್ಯಕರವಾಗಿ ನಾವು ಆರೋಗ್ಯ ಸೇವೆ ಕೊಡೋದು ನಾವು ಕಷ್ಟ ಆಗ್ತಾ ಇದೆ ಮೇಡಮ್.
ಅಂದ್ರೆ ಗಮನಕ್ಕೆ ಬಂದರೂ ಕೂಡ ಆರೋಗ್ಯ ಸಚಿವರು ಇದ್ರ ಬಗ್ಗೆ ತ್ವರಿತಗತಿಯಲ್ಲಿ ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ ಅಂದ್ರೆ ಅವ್ರ ನಿರ್ಲಕ್ಷ್ಯ ಅಂತ ಹೇಳಿ ಹೇಳಬಹುದು ಇದನ್ನ ಅಂತ. ಖಂಡಿತ ಅವ್ರು ಹೇಳಿದ ಕಾರ್ಯದರ್ಶಿ ಈ ಬಗೆಹರಿಸ್ತೀನಿ ಅಂತ ಹೇಳ್ತಾ ಇದಾರೆ ಹೊರತು ಈ ತರ ಹೇಳೋದ್ರಲ್ಲಿ ಯಾವುದೇ ಒಂದು ಪ್ರಾಮುಖ್ಯವಾದ ಅಂಶ ನಮ್ಗೆ ಕಂಡು ಬರ್ತಿಲ್ಲ, ಪ್ರಗತಿ ಕಂಡು ಬರ್ತಾ ಇಲ್ಲ. ಈಗ ಮನವಿ ಸಲ್ಲಿಸದ್ದಾಯ್ತು, ಮೌನವಾಗಿ ಪ್ರತಿಭಟನೆ ನಡೆಸದ್ದಾಯ್ತು, ಆದ್ರೂ ಕೂಡ ಸ್ಪಂದಿಸ್ತಿಲ್ಲ ಅಂದಾಗ ಮುಂದಿನ ನಡೆ ಏನು ಅಂತ? ನಾವು ಅದಕ್ಕೆ ಮತ್ತೊಮ್ಮೆ ಮಾನ್ಯ ಆರೋಗ್ಯ ಸಚಿವರನ್ನ ಭೇಟಿಯಾಗಿ ಇದನ್ನ ಈ ವೇತನ ವಿಳಂಬ ನೀತಿಯನ್ನ ನಿಮ್ಮ ಅವಧಿಯಲ್ಲಾದರೂ ಸಹ, ಯಾಕೆ ಅಂದ್ರೆ ಆರ್ಥಿಕ ಈಗ ಸಚಿವ ಸಂಪುಟ ಎಲ್ಲ ಇಲಾಖೆಗಳು ವೇತನಗಳಿಗೆ ಲಿಂಕ್ ಡಾಕ್ಯುಮೆಂಟ್ ನಲ್ಲಿ ಒಂದು ವರ್ಷಕ್ಕೆ ಆಗುವಷ್ಟು ಅನುದಾನ ನಿಗದಿ ಮಾಡಿರ್ತಾರೆ. ಇವರು ಖಜಾನೆ ನಿರ್ದೇಶಕರಿಗೆ ಒಂದು ಸ್ಟ್ಯಾಂಡಿಂಗ್ ಆರ್ಡರ್ಸ್ ಕೊಟ್ರೆ, ಪ್ರತಿ ತಿಂಗಳು 1ನೇ ತಾರೀಕು ಬಿಲ್ ಪಾಸ್ ಮಾಡುವ ರೀತಿಯಲ್ಲಿ ನಿರ್ದೇಶನ ಕೊಟ್ರೆ ಸರ್ಕಾರ, ಎಲ್ಲ ಇಲಾಖೆಗಳು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಾಗಲಿ ತಾಲೂಕು ಪಂಚಾಯತ್ ವ್ಯಾಪ್ತಿಯಾಗಲಿ ವಿಳಂಬ ಸ್ಥಿತಿ ಅನ್ನೋದು ಹೊರಟು. ನಿಜ, ಈಗ ಮುನಿರಾಜ್ ಅವರೇ, ನಾವು ಕೂಡ ಆರೋಗ್ಯ ಸಚಿವರನ್ನ ಸಂಪರ್ಕ ಮಾಡಿದ್ವಿ, ಆಯುಧ ಪೂಜೆ ಬಿಜಿ ಇದಾರಂತೆ ಪೂಜೆ ಮಾಡೋದ್ರಲ್ಲಿ, ಹಾಗಾಗಿ ರಿಯಾಕ್ಟ್ ಮಾಡಿಲ್ಲ. ನೋಡೋಣ, ಇಷ್ಟೆಲ್ಲ ಆದ್ಮೇಲೆ ಆದ್ರೂ ರಿಯಾಕ್ಟ್ ಮಾಡ್ಲಿ, ಆದಷ್ಟು ಬೇಗ ಸಮಸ್ಯೆ ಪರಿಹರಿಸ್ಕೊಡ್ಲಿ ಅನ್ನೋದು ನಮ್ಮ ಆಶಯ ಕೂಡ. ಧನ್ಯವಾದ ನ್ಯೂಸ್ ಫಸ್ಟ್ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ ಮುನಿರಾಜ್ ಅವರೇ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.